ಹಾಯ್ ಸ್ನೇಹಿತರೆ ನಮಸ್ಕಾರ ನೋಡಿ ಇವರು ಸಿಂಗಲ್ ಇರೋದಂತೆ ಒಂದು ಹದಿನಾರು ವರ್ಷದಿಂದ ಇವರು ಸುಖಾನೇ ನೋಡಿಲ್ಲ ಅಂತ ಈ ಒಂದು ಮಾಹಿತಿಯಲ್ಲಿ ಹೇಳ್ಕೊಂಡಿದ್ದಾರೆ ಕಂಪ್ನಿಯಲ್ಲಿ ಈಗ ಒಂದು ಕಂಪ್ನಿಯಲ್ಲಿ ವರ್ಕನ ವರ್ಕ್ ಇದೆ ಅಂತ ಹೇಳಿದ್ದಾರೆ ಗೆಳೆಯನಗಾಗಿ ಹುಡುಕಾಟ ನಡೆಸ್ತಾ ಇದ್ದೀನಿ ಮಾಡ್ತಾ ಇದೀನಿ ಯಾರು ಸೆಟ್ ಆಗ್ತಾ ಇಲ್ಲ ಅಂತ ಈ ಒಂದು ಮಾಹಿತಿ ಮೂಲಕ ನಮಗೆ ಹೇಳಿಕೊಂಡಿದ್ದಾರೆ ಬನ್ನಿ ಇವರ ಒಂದು ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಕೊಡ್ತೀನಿ ಅದಕ್ಕಿಂತ ಮುಂಚೆ ಒಂದು ಲೈಕ್ ಮಾಡಿ ಬನ್ನಿ ಇವರ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಸ್ನೇಹಿತರೆ ನಂಬರ್ ಒನ್ ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್ ಇವರು ನಿಮ್ಮ ಯಾವುದೇ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಪರಿಹಾರವನ್ನ ಮಾಡಿಕೊಡುತ್ತಾರೆ ನೀವು ಎಷ್ಟೋ ಜ್ಯೋತಿಷ್ಯಗಳಲ್ಲಿ ಕೇಳಿ ಮನ ನೊಂದಿದ್ದರೆ ಇವರನ್ನೊಮ್ಮೆ ಫೋನಿನ ಮೂಲಕ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಿ ನೋಡಿ ಇವರು ಒಂದು ಹದಿನೈದು ವರ್ಷಗಳಿಂದ ಒಂದು ಕಂಪನಿಯಲ್ಲಿ ವರ್ಕನ್ನ ಮಾಡ್ತಾ ಇದ್ದಾರಂತೆ ಮೂವತ್ತು ಸಾವಿರ ರೂಪಾಯಿ ಸಂಬಳ ಇದೆ ಇವರಿಗೆ ಇವರ ಒಂದು ಇವರದು ಎಚ್ ಕೆ ಹೌಸ್ ಇದೆ ಒಂದು ಕಾರ್ ಇದೆ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಇದೆ ಜೊತೆಗೆ ಒಂದು ನೂರ ನಲ್ವತ್ತು ಗ್ರಾಮ್ ಚಿನ್ನದ ಒಡವೆಗಳನ್ನ ಮಾಡಿಸಿಕೊಂಡಿರುವುದಾಗಿ ಒಂದು ಮಾಹಿತಿಯಲ್ಲಿ ಹೇಳಿದ್ದಾರೆ ಇವರು ಇದೇ ನೋಡಿ ಸ್ನೇಹಿತರೆ ಇವರೊಂದು ಒಂದು ಇವರ ಒಂದು ಸ್ವಂತ ಒಂದು ಟೂ ಬಿ ಎಚ್ ಕೆ ಹೌಸ್ ಸ್ನೇಹಿತರೆ ಇದು ಬಂದು ಓನ್ ಆಗಿ ಒಂದು ಸೈಟ್ ಅಲ್ಲಿ ಇವರೇ ಕಟ್ಸಿಕೊಂಡಿರುವುದಾಗಿ ಓನ್ ಸೈಟ್ ಅನ್ನ ತೆಗೆದುಕೊಂಡು ಅದ್ರ ಮೇಲೆ ಲೋನ್ ಅನ್ನ ಮಾಡಿ ಈ ಒಂದು ಮನೆಯನ್ನ ಕಟ್ಸಿಕೊಂಡು ರುವುದಾಗಿ ತಿಳಿಸಿದ್ದಾರೆ ಸ್ನೇಹಿತರೆ ಮನೆಯನ್ನ ತುಂಬಾ ಚೆನ್ನಾಗಿ ಕಳಿಸ್ಕೊಂಡಿದ್ದಾರೆ ಗೇಟ್ ವ್ಯವಸ್ಥೆ ಕಾಂಪೌಂಡ್ ಒಂದು ಗೇಟ್ ಒಳಗಡೆ ಒಂದು ಕಾರನ್ನ ನಿಲ್ಲಿಸೋದಕ್ಕೆ ಜಾಗವನ್ನು ಕೂಡ ಈ ಒಂದು ಮನೆಯಲ್ಲಿ ಮಾಡಿಕೊಂಡಿರುವುದಾಗಿ ನಮಗೆ ಮನೆಯ ಬಗ್ಗೆ ಹೌಸ್ ಬಗ್ಗೆ ತಿಳಿಸಿದ್ದಾರೆ ಮಾಹಿತಿಯನ್ನ ನೋಡಿ ಗೆಳೆಯ ಬೇಕು ಗೆಳೆಯನಿಗಾಗಿ ಈಗ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ ಇವರು ಅವರಿಗೆ ಕನ್ನಡ ಓದಲು ಬರೆಯಲು ಜೊತೆಗೆ ಮಾತನಾಡಲು ಬರಬೇಕು ಅಂತ ಸ್ಪಷ್ಟವಾಗಿ ಮಾತನಾಡಲು ಕೂಡ ಬರಬೇಕು ಅಂತ ಹೇಳಿದ್ದಾರೆ ಸಣ್ಣ ನೀಚ ಬುದ್ಧಿ ಅನುಮಾನ ಪಡುವಂಥದ್ದು ಇರಬಾರ್ದು ಅಂತ ಹೇಳಿದ್ದಾರೆ ಕುಡಿತಾ ಏನಾದರೂ ಇದ್ದರೆ ಕಮ್ಮಿ ಇರಲಿ ಓಕೆ ನಡೆಯುತ್ತೆ ಅಂತ ಹೇಳಿದ್ದಾರೆ ಯಾವುದೇ ಒಂದು ವರ್ಗದವರಾದರೂ ಓಕೆ ಇವ್ರನ್ನ ಒಳ್ಳೆಯ ಇವರಿಗೆ ಒಳ್ಳೆಯ ಸ್ನೇಹಿತನಾಗಿ ಇರುವಂತಹ ಒಬ್ಬ ಗೆಳೆಯಬೇಕು ಅಂತ ಈ ಒಂದು ಮಾಹಿತಿಯಲ್ಲಿ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ ಸ್ನೇಹಿತರು ನೋಡಿ ಬದುಕಿನ ಒಂದು ಸತ್ಯವನ್ನು ಹೇಳಿದ್ದಾರೆ ಇವರು ಸುಮಾರು ಒಂದು ಹದಿನಾರು ವರ್ಷದ ಹಿಂದೆ ಮದುವೆ ಆಗಿತ್ತು ಅಂತ ನಿಜವನ್ನ ಹೇಳ್ಕೊಂಡಿದ್ದಾರೆ ಆದರೆ ಅವರು ಒಂದು ಸ್ವಲ್ಪ ಅನುಮಾನ ಪಡ್ತಿದ್ರಂತೆ ಆ ಒಂದು ಕಾರಣದಿಂದ ಮದುವೆಯಾಗಿ ಒಂದು ಮೂರೇ ತಿಂಗಳಿಗೆ ಅವರಿಗೆ ಡೈವರ್ಸ್ ಮಾಡಿರೋದ್ರ ಬಗ್ಗೆ ಹೇಳಿದ್ದಾರೆ ಇವರು ಅವ್ರ ಜೊತೆ ಒಂದು ಮೂರ್ನಾಲ್ಕು ಬಾರಿ ಅಷ್ಟೇ ಮಲಗಿದ್ದೆ ಅಂತ ಯಾವುದೇ ಒಂದು ಮುಜಿ ಮುಜುಗರ ಇಲ್ಲದೆ ಸ್ಪಷ್ಟವತೆಯಲ್ಲಿ ನೀಡಿದ್ದಾರೆ ನಮಗೆ ಇನ್ನೂ ಹುಡುಗರು ಕೂಡ ಹಾಗಿಲ್ಲ ಅಂತ ಸ್ನೇಹಿತರೆ ಇವರಿಗೆ ನೋಡಿ ಸ್ನೇಹಿತರೆ ಮಾಹಿತಿ ನೋಡೋದಾದ್ರೆ ಹೆಸರು ಬಂದು ಎನ್ ಸೇವಂತಿಕಾ ಅಂತ ನಾರಾಯಣ ತಂದೆ ಹೆಸರು ತಾಯಿ ಲತಾ ಅಂತ ಎಜುಕೇಶನ್ ಮಾಸ್ಟರ್ ಇನ್ ಕಾಮರ್ಸ್ ಆಗಿದೆ ಇವ್ರದ್ದು ಎಜುಕೇಶನ್ ಇವರು ಆಬಿ ಬಂದು ಟ್ರಾವೆಲಿಂಗ್ ಇನ್ ಟೂರಿಸ್ಟ್ ಗೆ ಐತಿಹಾಸಿಕ ಸ್ಥಳಗಳಿಗೆ ಟ್ರಾವೆಲಿಂಗ್ ಹೋಗಿ ಆ ಒಂದು ಪ್ಲೇಸ್ ಬಗ್ಗೆ ತಿಳಿದುಕೊಳ್ಳೋದು ನೋಡುವುದು ಇವರ ಒಂದು ಹವ್ಯಾಸ ಅಂತೆ ಇವರು ಬಂದು ರಾಯಚೂರು ಮನೆ ಕೂಡ ಒಂದು ರಾಯಚೂರಿನಲ್ಲಿ ಇದೆ ವರ್ಕ್ ಬಂದು ಈಗ ಬೆಂಗಳೂರಿನಲ್ಲಿ ಮಾಡ್ತಾ ಇರೋದಾಗಿ ಹೇಳಿದ್ದಾರೆ ಇವರು ನೂರ ಐವತ್ತೆಂಟು ಸೆಂಟಿಮೀಟರ್ ಹತ್ರ ತೂಕ ಬಂದು ಅರವತ್ತೊಂಬತ್ತು ಈಗ ಮೂವತ್ತಾರರ ಒಂದು ವಯೋದಲ್ಲಿ ನಡೀತಾ ಇದೆ ಇವರಿಗೆ ನೋಡಿ ಇವರು ಕೊಟ್ಟಂತ ಮಾಹಿತಿ ನಿಮಗೆ ಓಕೆ ಅನಿಸಿದ್ರೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಬೇಕಾಗುತ್ತೆ ನಿಮ್ಮ ಎಲ್ಲ ಕಮೆಂಟ್ಗಳನ್ನು ಚೆಕ್ ಮಾಡ್ತಾರೆ ಇವರು ಚೆಕ್ ಮಾಡಿ ಇಷ್ಟ ಆದವರಿಗೆ ರಿಪ್ಲೈನ ಕೊಟ್ಟು ಆ ಸಂಪರ್ಕಿಸ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ನಿಮ್ಗೆ ಇಷ್ಟ ಇದ್ರೆ ಕಮೆಂಟನ್ನು ಮಾಡಿ ಇಲ್ಲಾಂದ್ರೆ ಬೇಡ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ ನಮಸ್ಕಾರ